ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಎಲ್ಲರ ಫೇವರೇಟ್ ಅಥವಾ ಆಲ್ ಟೈಮ್ ಫೇವರೇಟ್ ಅಂತ ಹೇಳ್ಬೋದು, ಅದರಲ್ಲೂ ಚಾಟ್ಸ್ ಅಲ್ಲಿ ಮಸಾಲ ಪುರಿ ಎಲ್ರಿಗೂ ತುಂಬಾ ಫೇವರೇಟ್. ಒಂದ್ಸಲ ಈ ರೀತಿ ನೀವು ಮಸಾಲೆ ಮಾಡಿಕೊಂಡು ಸುಮಾರು ಪ್ಲೇಟ್ಗಳನ್ನ ಸರ್ವ್ ಮಾಡ್ಬೋದು. ಸಂಜೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಮನೆಯಲ್ಲೇ ಮಾಡೋದ್ರಂತೂ ರುಚಿಯಾಗಿ ಶುಚಿಯಾಗಿ ಮಾಡುವಂಥದ್ದು. ಇದ್ರ ಟೇಸ್ಟ್ ಕೂಡ ನೀವು ರೋಡ್ ಸೈಡ್ ಅಲ್ಲಿ ತಿಂತೀರಲ್ಲ ಅದೇ ರೀತಿ ಇರುತ್ತೆ. ತುಂಬಾ ಈಸಿಯಾಗಿ ಮಾಡೋದನ್ನ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಈಗ ಮೊದಲೇದಾಗಿ ನಾನು ಇಲ್ಲಿ 1 ಕಪ್ನಷ್ಟು ಒಣಗಿದ ಬಟಾಣಿನ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ, ಚೆನ್ನಾಗಿ ನೆಂದಿರಬೇಕು. 2 ಆಲೂಗೆಡ್ಡೆ ತಗೊಂಡಿದ್ದೀನಿ ಮೀಡಿಯಂ ಸೈಜಿದ್ದು, ಅದನ್ನು ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈಗ ಬಟಾಣಿ ಹಾಕ್ಕೊಂಡಿದ್ದೀನಿ, ಆಲೂಗೆಡ್ಡೆನ ಕೂಡ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಬಟಾಣಿ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೋಬೇಕಾಗತ್ತೆ. ಸುಮಾರು 15-20 ನಿಮಿಷ ಮೀಡಿಯಂ ಉರಿನಲ್ಲಿ ಆಗ್ಬೋದು. ಈಗ ಅಷ್ಟೊತ್ತಿಗೆ ಒಂದು ಪ್ಯಾನ್ಗೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. 2 ಇಂಚಿನಷ್ಟು ದಾಲ್ಚಿನ್ನಿ, 1-5 ಲವಂಗ, 1/2 ಟೀಸ್ಪೂನಷ್ಟು ಕಾಳುಮೆಣಸು, ಅಷ್ಟೇ ಪ್ರಮಾಣದ ಜೀರಿಗೆ, 1/4 ಟೀಸ್ಪೂನಷ್ಟು ಸೋಂಪನ್ನ ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡ್ಬೇಕು, ಒಳ್ಳೆ ಘಮ ಬರ್ತಿರುತ್ತೆ ಇದು. ಈಗ ಇದು ಚೆನ್ನಾಗಿ ಚಟಪಟ ಅಂದಿದೆ ಅಂದರೆ ಜೀರಿಗೆ ಮತ್ತು ಸೋಂಪು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗೋಣ. ಈಗ 1-7 ಬೆಳ್ಳುಳ್ಳಿ, 2 ಇಂಚಿನಷ್ಟು ಶುಂಠಿ ಕಟ್ ಮಾಡ್ಕೊಂಡಿರುವಂಥದ್ದು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ನಾನಿಲ್ಲಿ 3 ಹಾಕ್ಕೊಂಡಿದ್ದೀನಿ, ಮೀಡಿಯಂ ಸ್ಪೈಸಿ ಇದೆ ಅದು, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಬಾಡಿಸ್ಕೊಂಡ್ಬಿಡೋಣ. ಈಗ ಇದಕ್ಕೆ 2 ಮೀಡಿಯಂ ಈರುಳ್ಳಿ ಈ ರೀತಿಯಾಗಿ ದಪ್ಪಕ್ಕೆ ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಕಲರ್ ಸಂಪೂರ್ಣವಾಗಿ ಚೇಂಜ್ ಆಗಬೇಕು, ನೋಡಿ ಈಗ ಆಗಿದೆ. ಇದಕ್ಕೆ 2 ಮೀಡಿಯಂ ಸೈಜಿನ ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಅದು ಮೆತ್ತಗಾಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಇದು ಹುಳಿ ಇಲ್ಲದೆ ಇರೋ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾನು. ಈಗ ಮೆತ್ತಗಾಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡೋಣ. ಈಗಾಗಿದೆ ಇದು, ಅಷ್ಟೊತ್ತಿಗೆ ನಮ್ಮ ಕುಕ್ಕರ್ ಕೂಡ ಕೂಗಿದೆ. ಈಗ ನಾವು ಬೇಯಿಸ್ಕೊಂಡಿರೋ ಆಲೂಗೆಡ್ಡೆನ ಒಂದು ಪಾತ್ರೆಗೆ ತೆಕ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು, ಸಂಪೂರ್ಣವಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ಬಟಾಣಿ ಬೆಂದಿದೆಯಾ ಅಂತ ಒಂದ್ಸಲ ನೋಡಿಕೊಂಡು ಅದರಲ್ಲಿ ನೀವು 1 ಸಣ್ಣ ಕಪ್ನಷ್ಟು ಬಟಾಣಿನ ತೆಗೆದು ಇಟ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಬೆಂದಿದೆ ಬಟಾಣಿ, ಇದರಲ್ಲಿ 1 ಕಪ್ನಷ್ಟು ನಾನು ಪ್ರತ್ಯೇಕವಾಗಿ ತೆಗೆದು ಇಟ್ಕೋತಾ ಇದ್ದೀನಿ. ಈಗ ನಾವು ಹುರ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೆಟೊ ಎಲ್ಲ, ಅದು ತಣ್ಣಗಾಗಿದೆ ಅಂತಾದರೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಈಗ ಇದು ಹಾಕ್ಕೊಂಡು ಇದ್ರ ಜೊತೆಗೆ 1 ಹಿಡಿಯಷ್ಟು ಪುದೀನ ಹಾಕೋತಾ ಇದ್ದೀನಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಈಗ ತೆಗೆದಿಟ್ಕೊಂಡಿದ್ವಲ್ಲ ಬಟಾಣಿ ಅದನ್ನು ಹಾಕ್ಕೊಂಡು, ನೀರು ಹಾಕೋ ಅವಶ್ಯಕತೆ ಇಲ್ಲ, ಅಕಸ್ಮಾತಾಗಿ ತುಂಬ ಗಟ್ಟಿಯಾಯಿತು ಅಂತಂದರೆ 1/4 ಲೋಟ ನೀರು ಹಾಕ್ಕೋಬೋದು. ಈ ರೀತಿಯಾಗಿ ಪೇಸ್ಟನ್ನು ಮಾಡ್ಕೋಬೇಕು. ಈಗ 1 ಬಾಣಲೆ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನಾವು ರುಬ್ಕೊಂಡಿರೋ 1 ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೇಕು. ಸಣ್ಣ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮಿಶ್ರಣ ಗಟ್ಟಿ ಇದೆ, ಹಾಗಾಗಿ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆ 1/4 ಟೀಸ್ಪೂನಷ್ಟು ಅರಶಿನ, 1 ಟೀಸ್ಪೂನಷ್ಟು ಧನಿಯಾ ಪೌಡರು, 1/4 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಖಾರದ್ದು ಇದು ಹಾಕ್ಕೊಂಡಿರೋದು, ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಲ್ಪ ನಾನು ನೀರನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ 1/4 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಂ ಉರಿನಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಬಟಾಣಿ ಮತ್ತು ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕ್ಕೊಂಡಾಗ
ತುಂಬ ಗಟ್ಟಿ ಇರತ್ತೆ, ಹಾಗಾಗಿ ನೋಡಿಕೊಂಡು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಆಮೇಲೆ ಹಾಕ್ಕೋಬೇಕಾಗುತ್ತೆ. ಈಗ ಮೊದಲನೇದಾಗಿ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಯಾವ ಹದದಲ್ಲಿ ಇದೆ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ನೀರನ್ನು ಹಾಕ್ಕೋಬೇಕು. ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ, ಹಾಗಾಗಿ ಸ್ವಲ್ಪ ನೀರಾಗಿ ಮಾಡಿಕೊಟ್ರೆ ನೀವು ಸರ್ವ್ ಮಾಡೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಟೀಸ್ಪೂನಷ್ಟು ಅಮಚೂರ್ ಪೌಡರು, 1.5 ಟೀಸ್ಪೂನಷ್ಟು ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಹಾಕಿರೋ ಮಸಾಲೆ ಪದಾರ್ಥಗಳು ತುಂಬ ಮುಖ್ಯವಾದದ್ದು, ಅದರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಈಗ ಕೊನೆಗೆ ನಾವು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಯಾಕೆ ಅಂತಂದರೆ ಬೇಯಿಸಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ, ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ದಾಗ ಅಕಸ್ಮಾತ್ ಆಗಿ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಕುದ್ದಿದೆ ಅಂತಾದರೆ ಸರ್ವ್ ಮಾಡ್ಕೋಬೋದು. ಈ ಹದದಲ್ಲಿ ಇರಬೇಕು ಸ್ವಲ್ಪ ನೀರಾಗಿ. ಈಗ ಪಾನಿಪುರಿ ಇದು ಪೂರಿ ಇರುತ್ತಲ್ಲ, ಅದನ್ನು ನೀವು ಒಂದು ತಟ್ಟೆನಲ್ಲಿ ಅರೇಂಜ್ ಮಾಡಿಕೊಂಡು ಅದನ್ನು ಕ್ರಷ್ ಮಾಡ್ಕೋಬೇಕು. ಈಗ ಇದಕ್ಕೆ ಚೆನ್ನಾಗಿ ಬಿಸಿಯಾಗಿ ಕುದಿತಾ ಇರೋ ಒಂದು ಮಸಾಲೆನ ಹಾಕ್ಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡು ಅದರ ಮೇಲೆ ನೀವು ಹಸಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು, ಸೇವ್ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.